ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ದ ಚಾನಲ್ ಫ್ರೆಂಡ್ಸ್. ಯಾರೆಲ್ಲ ಬ್ಲಾಗ್ ನೋಡ್ತೀರಾ, ಬ್ಲಾಗ್ ಇಷ್ಟ ಆದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಬೋದು, ಹಾಗೆ ಸಪೋರ್ಟ್ ಕೂಡ ಮಾಡ್ಬೋದು, ಚಾನಲ್ ಲೈಕ್ ಕೂಡ ಮಾಡ್ಬೋದು, ಕಮೆಂಟ್ಸ್ ಕೂಡ ಮಾಡ್ಬೋದು. ಫ್ರೆಂಡ್ಸ್, ನಿನ್ನೊಂದು ಫಂಕ್ಷನ್ಗೆ ಹೋಗಿದ್ದೆ, ಆ ಫಂಕ್ಷನಲ್ಲಿ ಒಬ್ಬರು ಹೇಳಿದರು, ನೋಡಿ ನಿಂದು ಐ ಕೆಳಗಡೆ ಸ್ವಲ್ಪ ಡಾರ್ಕ್ ಸರ್ಕಲ್ ಬಂದಿದೆ ಅಂತ. ಅದನ್ನು ಕೇಳಿದ ನಂತರ ನಾನು ಹೋಮ್ ರೆಮಿಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಕಾಫಿಯಿಂದ ಹೋಮ್ ರೆಮಿಡಿ ಮಾಡಿದ್ದು 10 ಮಿನಿಟ್ಸ್ ಬಿಟ್ಟು ಆಫ್ಟರ್ ವಾಶ್ ಮಾಡಿಕೊಂಡೆ. ಆಫ್ಟರ್ ವಾಶ್ ಮಾಡಿದ ನನಗೊಂದು ಟೆಂಪಲ್ಗೆ ಹೋಗ್ಲಿಕ್ಕಿತ್ತು, ಪೂಜೆಗೆ ಹೋಗ್ಲಿಕ್ಕಿತ್ತು, ಅದಕ್ಕೋಸ್ಕರ ರೆಡಿ ಆಗ್ತಾ ಇದ್ದೇನೆ. ಫ್ರೆಂಡ್ಸ್, ಮೇಕಪ್ ಎಲ್ಲ ಮಾಡಿದ ನಂತರ ನಾನು ಕಾಜಲ್ ಹಾಕಿದೆ. ಸ್ಟಿಕ್ಕರ್ ನನಗೆ ಇಡಲೇಬೇಕು, ಇಲ್ಲ ಅದು ಕಂಫರ್ಟೇಬಲ್ ಆಗೋದಿಲ್ಲ ಫ್ರೆಂಡ್ಸ್. ಹಾಗೆ ಈ ಥರ ಒಂದು ಕೋಮ್ ಇದ್ದರೆ ತುಂಬ ಅಂದರೆ ತುಂಬ ಈಸಿ ಆಗುತ್ತೆ. ಅಂದರೆ ಏನಾದರೂ ಪಾರ್ಟಿಷನ್ ತೆಗಿಲಿಕ್ಕಿದ್ರೆ ಈ ಥರ ಕೋಮ್ ಇದ್ದರೆ ತುಂಬ ಅಂದರೆ ತುಂಬ ಯೂಸ್ಫುಲ್. ಯಾಕಂತ ಹೇಳಿದರೆ ಹೇರ್ ಸ್ಟೈಲ್ ಮಾಡಲಿಕ್ಕೆಲ್ಲ ತುಂಬ ಈಸಿಯಾಗಿ ಪಾರ್ಟಿಷನ್ಸ್ ಎಲ್ಲ ಬರುತ್ತೆ, ತುಂಬ ಈಸಿಯಾಗಿ ಹೇರ್ ಸ್ಟೈಲ್ಸ್ ಎಲ್ಲ ಮಾಡ್ಬೋದು. ಪ್ರೊಫೆಷ್ನಲ್ಸ್ ಅವ್ರದ್ದು ಹೇರ್ ಸ್ಟೈಲ್ ಕೋಮ್ಸೇ ಬೇರೆ ಇರುತ್ತೆ, ಇದು ನಾರ್ಮಲ್ ಕೋಮ್ಸ್, ನಾವು ಎಲ್ಲ ಯೂಸ್ ಮಾಡ್ಬೋದು, ತುಂಬ ಈಸಿಯಾಗಿ ಆಗುತ್ತೆ ಫ್ರೆಂಡ್ಸ್. ಹಾಗೆ ನಾವು ಮನೆಯಿಂದ ಹೊರಟ ನಂತರ ಮಾಡರ್ನ್ ಚಿಪ್ಸ್ ಫ್ಯಾಕ್ಟ್ರಿಗೆ ಹೊರಟ್ವಿ ಫ್ರೆಂಡ್ಸ್. ಮಾಡರ್ನ್ ಚಿಪ್ಸ್ ಫ್ಯಾಕ್ಟ್ರಿ ಇದ್ದು ವೀಡಿಯೋ ಮತ್ತು ಫೋಟೋಸ್ ಎಲ್ಲ ತೆಗಿಲಿಕ್ಕೆ ಇರಲಿಲ್ಲ, ನಾನು ಮತ್ತೆ ಮೆಲ್ಲ ಮೆಲ್ಲ ವೀಡಿಯೋ ಎಲ್ಲ ತೆಗೆದೆ. ಆಫ್ಟರ್ ಮಾಡರ್ನ್ ಚಿಪ್ಸ್ ಫ್ಯಾಕ್ಟ್ರಿಯಿಂದ ಹೊರಗಡೆ ಬಂದ ಮೇಲೆ ನಾವು ಪೂಜೆಗೆ ಹೋದ್ವಿ ಫ್ರೆಂಡ್ಸ್. ಯಾರು ನೋಡಲಿಲ್ಲ ನಾವು ವೀಡಿಯೋ ಎಲ್ಲ ಮಾಡೋದು, ಮತ್ತು ಪರ್ಮಿಷನ್ ಎಲ್ಲ ತಗೊಳ್ಬೇಕಲ್ಲ ಫ್ರೆಂಡ್ಸ್ ವೀಡಿಯೋಸ್ ಎಲ್ಲ ಮಾಡುವಾಗ. ಹಾಗೆ ಪೂಜೆಗೆ ಹೋಗುವಾಗ ಪೂಜೆ ಎಲ್ಲ ಆಗ್ತಾ ಇತ್ತು. ಈ ಟೈಮಲ್ಲಿ ತುಂಬ ಮಂದಿ ಪೂಜೆ ಶಬರಿಮಲೆಗೆಲ್ಲ ಹೋಗ್ತಾರೆ. ಆಮೇಲೆ ಊಟ ಎಲ್ಲ ಆದ ನಂತರ ಮನೆಗೆ ಬಂದು ತುಂಬ ಟಯರ್ಡ್ ಆಯಿತು ಅಂತ ಮಲಗಿದೆ ಫ್ರೆಂಡ್ಸ್. ಏನೋ ಸ್ವಲ್ಪ ತಲೆಯೆಲ್ಲ ನೋವಾಗ್ತಾ ಇತ್ತು ಅಂತ ಹೇಳಿ ಮುಖ ತೊಳಿಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಅಂದರೆ ಸ್ವಲ್ಪ ಫ್ರೆಶ್ ಫೀಲ್ ಆಗುತ್ತೆ ಅಂತ. ಆಫ್ಟರ್ ಸಂಜೆ ಹೊತ್ತಿಗೆ ಊಟಕ್ಕೆ ಪದಾರ್ಥ ಮಾಡುವ ಅಂತ ಹೇಳಿ ತೆಂಗಿನಕಾಯನ್ನು ಸುಲಿದೆ ಫ್ರೆಂಡ್ಸ್. ಎರಡು ತೆಂಗಿನಕಾಯಿ ಕೂಡ ತುಂಬ ಹಾಳಾಗಿ ಸ್ಮೆಲ್ ಬರ್ತಾ ಇತ್ತು, ತುಂಬ ಅಂದರೆ ತುಂಬ ಟಯರ್ಡ್ ಆಗಿತ್ತು. ಈ ತೆಂಗಿನಕಾಯಿ ಸುಲಿದು ನೋಡಿ ಯಾವ ಥರ ಸ್ಮೆಲ್ ಬರ್ತಾ ಇತ್ತು, ನನ್ನ ಫೇಸ್ ರಿಯಾಕ್ಷನಲ್ಲಿ ನಿಮಗೆ ಗೊತ್ತಾಗ್ಬೋದು. ಫ್ರೆಂಡ್ಸ್, ಈ ವ್ಲಾಗಲ್ಲಿ ಇಷ್ಟೇ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ ವ್ಲಾಗ್ ಇಷ್ಟ ಆದರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಕೂಡ. ಬಾಯ್ ಬಾಯ್.